ದೇವ್ರನಾಮ ಸ್ತೋತ್ರವಾಗಲಿ. ಇಲ್ಲಿ ಟಿ ವಿಯಲ್ಲಿ ನೋಡ್ತಾ ಪ್ರೇಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ದೇವರ ಆಶೀರ್ವಾದ ಉಂಟು ಮಾಡಲಿ. ದಿವಸ ದೇವರ ವಾಕ್ಯನ ಧ್ಯಾನ ಮಾಡುವಾಗೆ ದೇವರಿದ್ದಾನೆ ಅಂತ ನಂಬುವುದು ಅವಶ್ಯ. ದೇವರು ಹುಡುಕುವವರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ. ನಂಬಿಕೆ ಇಲ್ಲದೆ ಬಂದರೆ ನಮ್ಗೆ ಏನು ಪ್ರಯೋಜನ ಆಗುವುದಿಲ್ಲ. ದೇವರಿದ್ದಾನೆ ಅಂತ ಹುಡುಕಿದ್ರೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ನಾವು ಆತ್ಮದಿಂದ ಆತನನ್ನು ಆರಾಧಿಸಿ ತಿಳಿದುಕೊಳ್ಳಬೇಕು. ನಾವು ದೇವರಿಲ್ಲ ಅಂತಂದ್ರೆ ನಮಗೆ ಯಾವ ಯಾವ ಆಶೀರ್ವಾದವೂ ನಮಗೆ ಬರೋದಿಲ್ಲ. ದೇವರನ್ನು ದೇವರ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ನಂಬಿಕೆ ಇದ್ರೆ ನಾವು ಏನು ಬೇಕಾದರೂ ಕಾರ್ಯ ಮಾಡಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ದುರ್ಮತಿಗಳು ದೇವರಿಲ್ಲೆಂದು ಅಲ್ಲಗಳೀತಾರೆ. ಅವರು ಕೆಟ್ಟು ಹೋದವರು ಹೇ ಕೃತ್ಯಗಳನ್ನು ನಡೆಸುತ್ತಾರೆ. ಕೇವಲ ದೇವರಲ್ಲಿದ್ದಾನೆ ತೋರಿಸುವ ಅಂತ ಹೇಳುವರಾಗಿದ್ದಾರೆ. ದೇವರನ್ನ ಇದ್ದಾನೆ ಅಂತ ನಂಬೋರಿಗೆ ಮಾತ್ರ ದೇವರ ಅನುಭವ ಉಂಟಾಗುತ್ತದೆ. ಯಾರ್ಯಾರ ನಂಬಿಕೆಯಲ್ಲಿ ಬರ್ತಾರೋ ಅವರಿಗೆ ದೇವರ ಆಶೀರ್ವಾದ ಉಂಟಾಗುತ್ತದೆ. ನಮ್ಮ ತಂದೆ ತಾಯಿಗಳು ಇವರೇ ನಿಮ್ಮಪ್ಪ ಇವರೇ ನಿಮ್ಮಮ್ಮ ಅಂದ್ರೆ ನಂಬುತ್ತಾರೆ. ಆ ಹುಟ್ಟುವ ಯಾರು ತಂದೆ ನೋಡಂಗಿಲ್ಲ ತಾಯಿಗೆ ನೋಡಲ್ಲ, ನಂಬುತ್ತಾರೆ ಅಷ್ಟೇ. ಆದ್ರೆ ದೇವರಿದ್ದಾನೆ ಅಂತ ನಂಬುವುದು ಬಹಳ 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 ಅವಶ್ಯ. ಎಂತೆಂಥ ಕಾರ್ಯಗಳು ನಂಬಿದ ಮೇಲೆ ಅನುಭವಗಳು ಆಗುತ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ಅಬ್ರಹಾಂ ಸಾರಳ ವಿಷಯವಾಗಿ ನಾವು ನೋಡ್ತೇವೆ. ಅಬ್ರಹಾಂ ಸಾರಳ ಬಹಳ ವಯಸ್ಸಾದಂಥವರಾಗಿದ್ದರು. ಅವ್ರು ಮಕ್ಕಳಾಗಂಗಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು. ಆದ್ರೆ ದೇವರು ಒಂದು ವಾಗ್ದಾನ ಅವರಿಗೆ ಬಂತು. ನಿಮಗೆ ಬರೋ ವರ್ಷದಲ್ಲಿ ಮಗು ಆಗ್ತಾನೆ ಎಂಬುದಾಗಿ ದೇವದೂತರು ತಿಳಿಸಿದ್ರು. ಆದ್ರೆ ಸಾರಳು ಈ ಮಾತಿಗೆ ಸ್ವಲ್ಪ ನಗದು ಬಿಟ್ಟಳು. ಆಮೇಲೆ ಇದು ಹೇಗೆ ಎಂಬುದಾಗಿ ಮತ್ತೆ ತಿರುಗಿ ನಂಬಿಕೊಂಡಳು. ಸಾರಳು ನಂಬಿಕೆಯಿಂದಲೇ ಗರ್ಭವತಿ ಆದವಳು. ನಂಬಿಕೆ ಇರಲಿಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ. ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ನಾವು ದೇವ್ರ ಕಡೆ ಬರೋಕ್ಕಿಂತ ಮುಂಚಿತವಾಗಿ ನಾನು ದೇವ್ರ ಕಡೆ ಬರೋದಕ್ಕಿಂತ ಮೊದಲು ಸುಮ್ಮನೆ ಅಂತಾರೆ ಬಿಡಪ್ಪ ಅಂದ್ಕೊಂಡಿದ್ದೆ. ಅದು ಯಾವನ ದೇವರು ನಂಬಿದ ಮೇಲೆ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ನಾನು ನೋಡಿದೆ. ದೇವಿನ ಅನೇಕ ಅದ್ಭುತಮೈನಟುವಂತಿ ಕ್ರಿಯೆಗಳು ಮರಿ ಸೇವಕರು ಆಯನ ಜೀವಿತವನ್ನು ಚೂಸಾರು. ದೇವರಲ್ಲಿ ಭಯ ಭಕ್ತಿಯಿಂದ ನೀತಿವಂತರಾಗಿರೋದ್ರಿಂದ ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತದೆ. ಗನುಕ ದೇವಿನ ಹೇಳಲ ನಮ್ಮಕಮ ಪ್ರೇಮ ಕರಿಗಿನಟುವಂತಿ ವಾರಿಯ ಉಂಡಿನಪ್ಪುಡು ದೇವರ ನಿಜಮೈನಟುವಂತಿ ಪ್ರೇಮ ಆಯನ ವೆಲುಗನ್ನು ಚೂಡಗಲರು. ಹನೋಕನು ನೀತಿವಂತನು ದೇವರ ಮಾತಿಗೆ ವಿಧೇಯನ ಆಗಿ ಜೀವಿಸ್ತಾ ಇದ್ದನು. ಹನೋಕು ಕೂಡ ನೀತಿವಂತುಡು ಮರಿ ದೇವಿನ ಮಾತಿಗೆ ನಮ್ಮಕಮ ಕಲಿಗೆ ಜೀವಿಸುವವರು. ಆತನು ನಂಬಿಕೆಯಿಂದಲೇ ಆತನು ಮೇಲಿಗೆ ಎತ್ತಲ್ಪಟ್ಟನು. ನಮ್ಮಕಮ ದ್ವಾರ ಆಯನ ಪೈಕಿ ಎತ್ತಬಡ್ಡಾಳು. ಅದರಿಂದ ನಂಬಿಕೆ ನಮಗೆ ಬಾಳಬೇಕು. ಗನುಕ ನಮ್ಮಕಮ
చాలా ప్రాముఖ్యమైనది అది మనకు అవసరం నంబిక లేనందరం నా దేవుని ప్రార్థన మాడబెకు నంబిక ఉన్న ఎడల మనం దేవుని నద్దు మరి ప్రార్థించాలి దేవునే నమ్మ నంబికని హెచ్చిస్తంత ప్రభువా మాకు ఇంకను నమ్మకం మాకు హెచ్చించు అదికే యోహాన 14వ దేవుని వాక్య హీగి బరేయల్పట్టిది యోహాను రాసినటువంటి సువార్త 14వ అధ్యాయం మొదటి వచనంలో ఇలాగ రాయబడ్డది దేవుని నమ్మిరి నన్నను నమ్మిరి దేవుని నమ్మాలి మనం నన్ను కూడా మీరు నమ్మండి ಯಾಕಂದ್ರೆ ನಾ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ನೀ ಹೃದಯ ಕಲವರ ಚಂದಕುಂಡ ಉಂಡಿನಟ್ಲು ದೇವರನ್ನು ಬಿಟ್ಟವರು ಕಳವಳ ಉಂಟಾಗುತ್ತದೆ ದೇವಿನಿ ವದಿನ ವಾರ್ನಿ ಆ ಯಾಕ ಹೃದಯ ಕಲವರ ಪಡುತ್ತೆ ಶಾಂತಿ ಸಮಾಧಾನ ಹೊರಟೋಗುತ್ತದೆ ಶಾಂತಿ ಸಮಾಧಾನ ಲೇಕುಂಡ ಆಗುತ್ತೆ ದೇವರು ನಂಬಿದ ಮೇಲೆ ದೇವಿನಿ ನಂಬಿದ ತರವಾತ ದೇವರು ವಾಗ್ದಾನ ಮಾಡ್ತಾನೆ ದೇವರು ವಾಗ್ದಾನ ನಿಸ್ತಾಡು ನಾನು ಇರುವಲ್ಲಿ ನೀವು ಸಹ ಇರಬೇಕೆಂಬುದಾಗಿ ದೇವಿನಿ ಉಂಡಿನ ಚೋಟ ನೀರು ಕೂಡ ಉಂಡಾಲಿ ದೇವರು ಎಲ್ಲಿ ವಾಸ ಮಾಡ್ತಾನೆ ದೇವರು ಎಕಡೆತೋ ನಿವಸಿಸುತ್ತಾನೆ ಪರಲೋಕ ರಾಜ್ಯದಲ್ಲಿ ಇರುವ ಆತನಾಗಿದ್ದಾನೆ ಪರಲೋಕ ರಾಜ್ಯದಲ್ಲಿ ಉನ್ನವಾಡಾಯನ ಅಲ್ಲಿ ನಮ್ಮ ಕರ್ಕೊಂಡು ಹೋಗ್ತಾನೆ ಅಕ್ಕಡಿಗೆ ಮನೆಯಲ್ಲಿ ತೀಸ್ಕೆಳ್ತಾನೆ ನಾಯ ಯಾವ ಏರ್ಪ್ಲೇನ್ ಬೇಡ ಯಾವ ವಿಷಯ ಬೇಡ ಯಾವ ಟಿಕೆಟ್ ಬೇಡ ಮನಕ್ಕೆ ಏಕ ಏರ್ಪ್ಲೇನ್ ಬೇಕಲ್ಲ ಏನಕ್ಕೆ ಮನಕ್ಕೆ ಟಿಕೆಟ್ ಈ ಲೋಕದಲ್ಲಿ ಉಂಡಿದ್ದಂತ ಏನು ಕೂಡ ನಮಗೆ ಅವಕಾಶ ಇಲ್ಲ ನಮ್ಮ ಶರೀರ ಮಣ್ಣಿನಿಂದ ಉಂಟು ಮಾಡ ಮಣ್ಣಿಗೆ ಹೋಗಲಿ ಪರವಾಗಿಲ್ಲ ಮನೆಯಕ ಶರೀರವು ಮರಿ ಮಟ್ಟಿ ದ್ವಾರ ನಿರ್ಮಿಸಬಹುದು ಅನ್ನೋದು ಗನುಕ ಮಟ್ಟಿಲೋ ಸೇರ್ತಿದ್ರೆ ಅದು ಪರವಾಗಿಲ್ಲ ಗನುಕ ಆದರೆ ದೇವನು ನಮ್ಮ ಆತ್ಮರೀತಿಯಿಂದ ಕರ್ಕೊಳ್ಳುವಂತನಾಗಿದ್ದಾನೆ ನಮ್ಮ ಆತ್ಮೀಯ ರೀತಿಗೆ ನಮ್ಮ ಆತ್ಮನು ಆಯನತೋ ಕೊಳ್ಳಬಹುದು ಸಮದಿ ನಾನು ಬರ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನೀನು ಮರಳಾ ವಸ್ತು ನಿಮ್ಮನ್ನು ತೀಸ್ಕೆಳ್ತಾನೆ ಅನ್ನೋದು ಕದಾ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಎಪ್ಪುಡು ನಾನು ನಿಮ್ಮನ್ನು ಬಿಡುವನು ನಾನು ಬರುವಾಗ ಪ್ರಧಾನ ದೂತರೊಂದಿಗೂ ನೀನು ವಸ್ತುನಪ್ಪ ಪ್ರಧಾನ ದೂತ ದ್ವಾರ ತುತ್ತೂರಿ ಶಬ್ದದೊಡನೆ ತುತ್ತೂರಿ ಶಬ್ದವು ವಿನಿಬಿಟ್ಟು ಬೂರ ಊದಿನಪ್ಪುಡು ಆಗ ನನ್ನ ನಂಬಿದಂತ ಮಕ್ಕಳು ಮರುರೂಪಾಂತರ ಧರಿಸಿಕೊಂಡು ಪಕ್ಕನ ಮೇಲಕ್ಕೆ ಎತ್ತಲು ಪಡುವರು ನನ್ನ ನಂಬಿದ ವಾರಿ ಈ ಲೋಕವನ್ನು ಮರು ರೂಪಾಂತರನ ಚೆಂದಿ ಆ ವೆಂಟನೆ ಎತ್ತಬಡದರು ಅಂದ್ರೆ ನಂಬಿಕೆ ಬಹಳ ಮುಖ್ಯವಾಗಿದೆ ಗನುಕ ನಮ್ಮ ಸಮುಚಾಲ ಪ್ರಮುಖ್ಯಮೈನದೇ ದೇವರು ಒಂದೇ ಸಾರಿ ಎಲ್ಲಾ ಸಮಯದಲ್ಲಿ ಇರುವ ಆತನಾಗಿದ್ದಾನೆ ದೇವರು ಒಕೇ ಸಾರಿ ಅನ್ನಿ ಚೋಟಲ ಉನ್ನವಾಡು ದೇವರು ಪವರ್ಫುಲ್ ಆಗಿರುವ ಆತನ ದೇವರು ಆಯನ ಪವರ್ಫುಲ್ ಆಯನ ಮರ ಶಕ್ತಿ ಕಲಿಗಿನಟುವಂತಿ ವಾಡು ದೇವರು ಬೆಳಕಾಗಿದ್ದಾನೆ ದೇವರು ಲೋಕಕ್ಕೆ ಬೆಳಗಿನ್ನಾರು ಒಂದೇ ಸೂರ್ಯ ಲೋಕಕ್ಕೆ ಇಷ್ಟು ಬೆಳಕು ಕೊಡುತ್ತದೆ ಒಕವೇಳ ಒಕ ಸೂರ್ಯನು ಈ ಲೋಕಕ್ಕೆ ಈ ಪ್ರಪಂಚಕ್ಕೆ ಬೆಳಗಿಸುತ್ತನಪ್ಪುಡು ಅದು 35 ಲೋಕಗಳಿಗೆ ದೇವರು ಬೆಳಕಾಗಿದ್ದಾನೆ ಮರಿ 35ವ ಲೋಕಕ್ಕೆ ಕೂಡ ಆಯನ ಬೆಳಗಿನ್ನಾರು ದೇವರು ಬೆಳಕಾಗಿದ್ದಾನೆ ದೇವರು ಬೆಳಗಿನ್ನಾರು ನಾವು ಅದನ್ನ ನೋಡಬೇಕಾದರೆ ಮನ ಈ ರೀತಿ ಚೂಸಿನಟ್ಲೈತೆ ಕಣ್ಣು ಮುಚ್ಚಿ ಒಕ ಕಣ್ಣು ಮುಚ್ಚಿಕೊಳ್ಳಿ ನಾವು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥಿಸುತ್ತನಪ್ಪುಡು ಆತನ ದರ್ಶನ ಉಂಟಾಗುತ್ತದೆ ಆಯನ ಯಾಕ ದರ್ಶನ ನಾನು ಕರೆಯುತ್ತನ ದೇವರ ಬೆಳಕು ನಮ್ಮ ಮೇಲೆ ಬೀಳೋದಾದರೆ ದೇವರ ಯಾಕ ಬೆಳಕು ನಮ್ಮ ಮೇಲೆ ಬಿಚ್ಚಿನಪ್ಪುಡು ನಾವು ಹಿಂದಕ್ಕೆ ಜೋಲಿ ಹೋಗಿ ಬೀಳುತ್ತೇವೆ ಮರವಕ ವೇಳ ಎಲ್ಲಿ ಪಡಿಬಾರ್ನವರು ಅದು ಕೂಡ ಆಯಿಪೋತಂ ಅಷ್ಟು ಪವರ್ಫುಲ್ ದೇವರ ಬೆಳಕಾಗಿದೆ ಅಂತ ಶಕ್ತಿ ಕಲಿಗಿನಟುವಂತಿ ಪ್ರಭಾವವು ಆಯಕ ಕಾಂತಿಲ ಉಂಟುಂದಿ ಸೋಲನು ಕುದುರೆ ಮೇಲೆ ಕುಂತಾದಾಗ ದೇವರ ಬೆಳಕು ಪ್ರದೇಶ ದರ್ಶನ ಆದಾಗ ಆತನು ಕುದುರೆ ಮೇಲಿಂದ ಬಿದ್ದುಬಿಟ್ಟನು ವ್ಯಕ್ತಿ ಮರಿ ಮರಿ ಗುರು ಮೀದ ಕೂಚಿನಪ್ಪುಡು ಮರಿ ದೇವಿನಿ ಒಕ ವೆಲುಗು ಚೂಸಿನಪ್ಪುಡು ಅದು ಕಿಂದ ಪಡೆಯಡಂ ಚೂಸ್ತಾಂ ಅದರಿಂದ ಬೆಳಕು ಬಹಳ ಪವರ್ಫುಲ್ ಆಗಿರುವಂತದಾಗಿದೆ ಗನಕ ವೆಲುಗು ಚಾಲಾ ಶಕ್ತಿ ಕಲಿಗಿನದೆ ದೇವರು ಬೆಳಕಾಗಿದ್ದಾನೆ ದೇವರು ವೆಲುಗೈ ಇದ್ದಾನೆ ದೇವರು ನಾ ಬೆಳಕಿದ್ರೆ ನಾ ನಡಿಲಿಕ್ಕೆ ಹೋಗಲಿಕ್ಕೆ ಬರ್ತದೆ ಒಕವೇಳ ವೆಲುತುರು ಉನ್ನಪ್ಪುಡು ಮನ ಪೌಟನಿಗೆ ರಾವಡನಿಗೆ ರಾಕಪೋಕಲಿಗೆ ಚಾಲಾ ಮನಕ ಅನುಕೂಲಗಳು ಉಂಟು ಯಾಕ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ ದೇವರ ವಾಕ್ಯವು ಮನ ಜೀವಿತಾನಿಗೆ ವೆಲುಗು ಮನ ಚಾವಲಿಗೆ ವೆಲುಗೈ ಇದೆ ನಾವು ಬೆಳಕಿನ ಮಕ್ಕಳಾಗಿ ಜೀವಿಸಬೇಕು ವೆಲುಗು ಬಿಟ್ಟರಗ ಉಂಡಾಲಿ ಸೈತಾನ ಕತ್ತಲಿಗೆ ಅಧಿಪತಿ ಆಗಿದ್ದಾನೆ ಮರ್ಸಾತನು ಚೀಕಟಿಗೆ ಅಧಿಪತಿ ಆಗಿನಾಡು ಪಾಪ ಮಾಡುವ ಕತ್ತಲನ್ನೇ ಇಷ್ಟಪಡುವಂತರಾಗಿದ್ದಾರೆ ಪಾಪ ಸೇವಾರು ಮರಿ ಆ ಚೀಕಟನೇ ಇಷ್ಟಪಡುತ್ತಾರೆ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ ನಮ್ಮ ದೇವನಿಗೆ ಬಿಟ್ಟರಗ ಉಂಡಪ್ಪ ನಮ್ಮ ವೆಲುಗು ವೆಲುಗುಕ್ಕೆ ಸಂಬಂಧಿಸಿದ ವಾರು ನನಕ ಬೆಳಕಿನ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು ವೆಲುಗುಕ್ಕೆ ಕರಿಗಿನಟುವಂತಿ ಆ ಕ್ರಿಯೆ ಮನರು ಉಂಡಾಲಿ ಪವಿತ್ರಾತ್ಮನ ಕ್ರಿಯೆಗಳು ನಮಗೆ ಬೇಕು ಪವಿತ್ರಾತ್ಮ ಕ್ರಿಯೆಗಳು ಕೂಡ ಮನರು ಉಂಡಾಲಿ ಅದರ ಮಾರ್ಕನ ಬರೆದ ಸುವಾರ್ತೆ 19ನೇ ಸಂದೇಲ್ಲಿ ಮೂರ್ಛೆ ರೋಗವನ್ನು ತೆಗೆದುಕೊಂಡು ಬಂದಿದ್ದ ಮೂರ್ಛೆ ರೋಗ ಆ ಸೈತನ ಅವನು ಏನೇನು ಮಾಡ್ತಾನೆ ಅಂದ್ರೆ ದುಷ್ಟುಡು ಸೇರಿ ಎಲ್ಲಾಂಟಿ ಕ್ರಿಯೆ ಚೇಸಾರು ಬೆಂಕಿಯಲ್ಲಿ ಆಗಾಗ ನೀರಿನಲ್ಲಿಯೂ ಹಾಕುತ್ತಾ ಇತ್ತು ಅಗ್ನಿಲೋ ವೇಯಟಂ ಅಕ್ಕಡ ಮರಿ ನೀಟಿಲೋ ವೇಯಟಂ ಚೂಸ್ತಾಂ ಅವನಿಗೆ ಕಿವುಡ ಕಿವುಡಾಗಿ ಮಾಡಿತ್ತ ಹಾಗೆ ಅಮ್ಮ ಚೆವಲು ಬಿನ್ಕೋಕೊಂಡಾಗ ಕೂಡ ಚೇಸೇಸಾಡು ಇದನ್ನು ಬಿಟ್ಟು ಹೋಗ್ಬೇಕಂತ ಶಿಷ್ಯರಿಗೆ ಹೇಳಿದ್ರೆ ಆಗಲಿಲ್ಲ ಮರಿ ಈ ವದಲಿ ಪೊಮ್ಮನಿ ಅಡಿಗಿತೆ ಕೂಡ ಆ ಯಾಕ ಶಕ್ತಿ ಆ ಯಾಕ ಅಪ್ಪುಡುನೇಟುವಂಟಿ ಶಿಷ್ಯರಿಗೆ ಕೂಡ ಚಾಲಲೇದು ಯೇಸು ಸ್ವಾಮಿ ಹತ್ರ ಆತನ ತಂದೆ ಬಂದು ಏನು ಹೇಳ್ತಾರೆ ಪ್ರಭು ದಗ್ಗರಿಗೆ ವಚ್ಚಿ ಅಪ್ಪುಡು ವಾರು ಏಮಂತ ಚೆಪ್ತಾರಂತೆ ಯೇಸುವೇ ಮಗನನ್ನು ದೆವ್ವ ಹಿಡಿದು ಬೆಂಕಿಯಲ್ಲಿ ನೀರಿನಲ್ಲಿ ಹಾಕುತ್ತದೆ ಪ್ರಭುವಾ ಮರಿ ನೀನು ಮರಿ ಯಾಕ
నిన్ను శిష్యుడికి హేళిద్రి యాక ఆగలేల అంత ఆశ్చర్యమైతంత ఒక మీ శిష్యులకు చెప్పినప్పుడు ఇది జరగలేదని చెప్పినప్పుడు మరి ఆయన కూడా ఆశ్చర్యం కలిగింది అందుకే యేసు స్వామి అంటే ఈ జాతి ఉపవాస ప్రార్థనయింద బిట్టు హోగుతది ఎంబదాగి ఈ యొక్క దుష్టి యొక్క జాతి ఎలాగ తొలగిపోతుందంటే ఉపవాస ప్రార్థన ద్వారా తొలగిపోతుందని ప్రభు అనేటువంటి యేసు క్రీస్తు అలాగ సెలవిచ్చారు అష్టు మాత్రమే నమ్మిక సహా బేకి ఎంబదాగి అంత మాత్రమే కాకుండా నమ్మకం కూడా చాలా ప్రాముఖ్యమైనది నిమికి నమ్మిక కడిమే ఆగిద్రె నన్ను కేళ్ళుకొల్రి నన్ను కొడితే ఎంబదాగి ఒకవేళ మీకు నమ్మకము కొదువైనట్లు ఉన్నట్లయితే నన్ను మీరు అడుగుడు నేను మీకు నమ్మకాన్ని నేను అనుగ్రహిస్తున్నానని చెప్తున్నారు అదిగా ಅಂದ್ರೆ ದೇವರ ಒಂದು ಕ್ರಿಯೆಗಳಂದ್ರೆ ನಂಬಿಕೆಯಿಂದ ನೀನು ಏನು ಪ್ರಾರ್ಥನೆ ಮಾಡುತ್ತದೋ ಅದು ಹಾಗೆ ಆಗೋದು ಎಂಬುದಾಗಿ ಕನಕ ದೇವಿನ ಯೊಕ್ಕ ಕ್ರಿಯೆ ಎಲ್ಲಾ ಉಂಟುಂದಂತೇ ನಮ್ಮಕನು ದ್ವಾರ ಏದೈತೋ ಪ್ರಾರ್ಥಿಸ್ತಾಮೋ ಅದು ನಮಗೆ ಲಭಿಸುತ್ತೆ ಅದು ನಂಬಿಕೆ ಯಾವಾಗ ನಾವು ಪ್ರಾರ್ಥನೆ ಮಾಡಿ ನಂಬುತ್ತೀರೋ ಅದು ಕ್ರಿಯೆಗಳು ಪ್ರಾರಂಭವಾಗಲಿಕ್ಕೆ ಶುರುವಾಗುತ್ತದೆ ಎಪ್ಪುಡೈತೇ ನಮ್ಮಕನು ದ್ವಾರ ಪ್ರಾರ್ಥಿಸಿ ನಾವು ಪ್ರಾರ್ಥನೆ చేస్తామో ಅದು ಕ್ರಿಯೆ ರೂಪದಲ್ಲಿ ಜರುಗಡಂ ಅನ್ನು ಕಲ್ಲಲಾರ ನಾವು చూస్తాం ಈ ಪ್ರಾರ್ಥನೆ ಮಾಡಿದ ತಕ್ಷಣ ನೀವು ಹೇಳಿದ್ರೆ ಆಗ ಕಣ್ಣಿಗೆ ಕಾಣಂಗಿಲ್ಲ ಅದು ಪ್ರಾರ್ಥನೆ ವೆಂಟನೆ ನೀವು ಅಡಿಗಿತ ಒಂದು ಕಳ್ಳ ಕನಪಡದು ಆದ್ರೆ ಅದು ನಿಧಾನ ಆಗ್ತಾ ಇರ್ತದೆ ಆಗ್ತಾ ಇರ್ತದೆ ಅದು ನಿಧಾನಂಗಾ ಅಲ್ಲ ಜರುಗುತ್ತಾ ಉಂಟುಂದು ಜರುಗುತ್ತಾ ಉಂಟುಂದು ಕ್ರಿಯೆ ರೂಪದಲ್ಲಿ ಅದಕ್ಕೆ ಯೇಸುಸ್ವಾಮಿ ಒಂದು ಸಾರಿ ಶಿಷ್ಯರ ಜೊತೆ ಊರಿಗೆ ಹೋಗುವಾಗ ಒಕಾನೋಕ ಸಮಯದಲ್ಲಿ ಮರಿ ಪ್ರಭುವಿನಟುವಂಟಿ ಯೇಸುಕ್ರಿಸ್ತ ಗಾರು ಕೂಡ ತನ್ನ ಶಿಷ್ಯರತೋ ಒಕಾನೋಕ ಗ್ರಾಮಕ್ಕೆ ಬೆಳ್ತಿನಪ್ಪುಡು ಅಂಜೂರ ಗಿಡದಲ್ಲಿ ಯೇಸುಸ್ವಾಮಿ ಹಣ್ಣು ಹುಡುಕಿದ ಒಕ ಅಕಡೆ ಉಂಡಿನಟುವಂಟಿ ಅಂಜೂರಪ್ಪ ಚೆಟ್ಟನ ಆಯನ ಚೂಸಾರ ಹಣ್ಣು ಇರಲಿಲ್ಲ ಆಗ ದನಿಗೆ ಫಲವೂ ಲೇದು ಯೇಸುಸ್ವಾಮಿ ಒಂದು ಶಾಪನ್ನು ಕೊಟ್ಟುಬಿಟ್ರು ಅದಕ್ಕೆ ಯೇಸುಕ್ರಿಸ್ತು ಗಾರು ಒಕ ದನಿ ಶಪಿಸ್ತನಾರ ಶಿಷ್ಯರು ಯೇಸುಸ್ವಾಮಿ ಹಾಗೆ ಊರು ಹೋಗ್ಬಿಟ್ರು మరి శిష్యులు కూడా ఆయనతో కూడా వెంబడించారు యేసు శాప కొట్టే గిడ హాగి హసురాగిత్తు యేసు క్రీస్తు వారు దాన్ని శపిస్తున్నప్పుడు అది పచ్చగానే ఉంది ఆరు ఊరికి సాయంకాలం ఊరికి హోగ్తా ఇరవాగ మరి ఏదైతే గ్రామానికి వెళ్ళారు మరి తిరిగి వెళ్ళుచున్నప్పుడు అల్లి యేసు స్వామి శిష్యుని వెళ్తానే అప్పుడు అక్కడ ఉన్నటువంటి యేసు క్రీస్తు శిష్యులు అంటారు ఇగో యేసు స్వామి నేను కొట్టత శాప అది గిడ వణిగి హోగిదే అమ్మదాగి మీరు శపించినటువంటి ఆ యొక్క చెట్టు వెండిపోయింది అని అక్కడ చెప్తారు ನೀವು ಯಾವಾಗ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ತೀರೋ ಎಪ್ಪುಡೈತೆ ಮೀರು ನಮ್ಮಕಂ ಕಲಿಗೆ ಪ್ರಾರ್ಥಿಸ್ತಾರೆ ಅದು ಹಾಗೆ ಆಗ್ತದೆ ಅಲಾಗೇ ಜರುಗುತ್ತದೆ ಇವತ್ತು ನಿಮಿಷ ಈಗ ಆಗ್ಬೋದು ಇನ್ನು ಸ್ವಲ್ಪ ದಿನ ಆಗ್ಬೋದು ನಾವು ಪ್ರಾರ್ಥನೆ ಮಾಡಿ ಮುಗಿಸಿ ಮನೆಗೆ ಹೋದ್ಮೇಲೆ ಮರು ದಿವಸ ಆಗಿರ್ಬೇಕು ಮುಂಜಾನೆ ಪ್ರಾರ್ಥಿಸಿ ಇಂಟಿಗೆ ವೆಲ್ಲಿನ ತರ್ವಾತ ಮರುಸಲ್ ರೋಜು ಕೂಡ ಜರುಗಚ್ಚು ಕೆಲಸದ ಆಗಿಂದಾಗಲೇ ಆಗ್ಬೋದು ಒಕವೇಳೆ ಅಪ್ಪಡಿಕಪ್ಪಡೇ ಅದು ಕೂಡ ಜರುಗಚ್ಚು ಒಂದು ಸಾರಿ ಒಬ್ಬರಿಗೆ ನಾವು ಮನೆಗೆ ಹೋಗಿದ್ದೇವೆ ಇದು ಕರೆಕರೆ ಆಗಿದಂತ ಸಾಕ್ಷಿ ನಾನು ಅವಾಗ ಅವಾಗ ಅಲ್ಲಿ ಅಲ್ಲಿ ಸಂದರ್ಭ ಬಂದಾಗ ಹೇಳ್ತಾ ಇರ್ತೇನೆ ಅವರಿಗೆ ನಾನು ಹೇಳಿದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಅವ್ರು ಹೇಳಿದ್ರು ನಾನು ಪ್ರಾರ್ಥನೆ ಮಾಡಿ ಆಯ್ತಮ್ಮ ದೇವ್ರ ನಿನ್ನ ಮಗ ಕೊಟ್ಟನ ದೇವ್ರ ನಮ್ಗೆ ಸ್ತೋತ್ರ ನಂಬಬೇಕಂತ ಹೇಳಿದೆ ಪ್ರಾರ್ಥಿಸಿದ ತರ್ವಾತ ಅಮ್ಮ ದೇವ್ರಿಗೆ ದೇವ್ ಖಚಿತವಾಗಿ ನಮಗೆ ಸಂತಾನವನ್ನು ಅನುಗ್ರಹಿಸ್ತದೆ ನೀವು ಮೀರು ನಂಬಲ್ಲಿ ಚೆಪ್ಪಾರು ಆಯ್ತು ನೀವು ಮಕ್ಕಳು ಆಗ್ಬಿಟ್ಟಿದೆ ಸ್ತೋತ್ರ ಅಂದ್ಬಿಟ್ಟೆ ಅಪ್ಪಡೆ ನಿಮಗೆ ಪಿಲ್ಲು ಕಲಿಯಾರು ದೇವ್ರ ನಮ್ಮನಿಗೆ ಸ್ತೋತ್ರ ಅಂತ ಚೆಪ್ಪಾರು ಇದು ನಂಬಿಕೆ ದೇವ್ರ ವಾಕ್ಯದಲ್ಲಿ ಇರ್ತಕ್ಕಂಥ ನಂಬಿಕೆ ಇದೇ ಪ್ರಕಾರವೂ ಇರ್ತದೆ ಇದು ದೇವ್ರ ಲೇಖನದಲ್ಲಿ ಉನ್ನಟುವಂತಿ ನಮ್ಮಕ್ಕೂ ಇಲ್ಲಾಗೇ ಉಂಟುಂದೆ ಆಗಿಲ್ಲ ಅಂದ್ರೆ ಆಗದಂತ ನಾವು ದೇವ್ರಿಗೆ ಸ್ತುತಿ ಮಾಡಬೇಕು ಸುಡಲೇದು ಅದು ಜರಿಗಿಂದನೆ ನಾವು ಗ್ರಹಿಸಾಲಿ ಒಂದು ತಿಂಗಳಾದ್ಮೇಲೆ ಓದೆ ನೆಲ ತರ್ವಾತ ವೆಲ್ಲಾರು ಆಮೇಲೆ ಅಮ್ಮ ಹೇಳಿದ್ರು ಅಯ್ಯ ಇನ್ನ ಏನ್ ಆಗಿಲ್ಲ ಅಂದಳು ಹಿಂಗೆ ಮಕ್ಕೇನಿದೆ ಜರಗಲೇದಯ್ಯ ನಾನು ಹೇಳಿದೆ ದೇವ್ರ ಮಗನ ಕೊಟ್ಟಿದ್ದಾನೆ ದೇವ್ರ ಸ್ತೋತ್ರ ಅಂತ ನಾನು ಹಂಗೆ ಪ್ರಾರ್ಥನೆ ಮಾಡಿ ಓದೆ ದೇವ್ರು ಒಕ ಸಂತಾನ ಇಚ್ಚಿ ಮಳೆ ಪ್ರಾರ್ಥನೆ ಚೇಸಿ ಆಯನ ಮರ ಅಲಾಗೆ ವೆಲ್ಲಿಪೋಯಾರು ಆಮೇಲೆ ಎರಡನೇ ತಿಂಗಳು ಬಂದೆ ಅವ್ರ ಮನೆಗೆ ಎರಡು ಮಾಸ ವೆಲ್ಲಾರು ಆಮೇಲೆ ಅಮ್ಮ ನೀನ್ ದೇವ್ರ ಅಮ್ಮ ಅಂದ್ಲಿ ಇನ್ನ ಏನ್ ಆಗಿಲ್ಲ ಅಯ್ಯ ಅಂದಳು ಎರಡು ಮಾಸವನ್ನು ಕೂಡ ಏನ್ ಮಾಡ ಜರಗಲೇದಯ್ಯ ಇಲ್ಲ ಆಗಿದೆ ನಿಮ್ಗೆ ಗೊತ್ತಾಗಂಗಿಲ್ಲ ದೇವ್ರ ಆಶೀರ್ವಾದ ಯಾಕಂದ್ರೆ ದೇವ್ರು ಹೀಗೆ ಹೇಳನ ಪ್ರಾರ್ಥನೆ ಮಾಡಿದ್ಮೇಲೆ ನಂಬ ಅಂತ ಹೇಳಿ ಆಮೇಲೆ ಮೂರನೇ ತಿಂಗಳು ಹೋದೆ ತರ್ವಾತ ಮೂಡೋ ಮಾಸ ಕೂಡ ಎಲ್ಲಾರು ಆಮೇಲೆ ಮತ್ತ ಅಯ್ಯ ಏನಾಗಿಲ್ಲ ಅಂದ್ರೆ ಮೂಡೋ ಮಾಸ ಕೂಡ ಏನಿಕ್ಕೂ ಜರಗಲೇದಯ್ಯ ನೀನು ಅಪನಂಬಿಕೆ ಮಾಡ್ಕೊಳ್ಬೇಡ ಅಪನಂಬಿಕೆ ಮುಂಚದ್ದು ದೇವರು ನಂಬಿಕಸ್ಥನಾಗಿದ್ದಾನೆ ದೇವರು ನಂಬಕಸ್ಥನು ಗನಕ ನಾವು ಪ್ರಾರ್ಥನೆ ಮಾಡಿದ್ದೇವೆ ಪ್ರಾರ್ಥನೆ ಚೇಸಾಂ ದೇವರು ಮಗು ಕೊಟ್ಟಿದ್ದಾನೆ ದೇವರು ನಿಮಗೆ ಸಂತಾನವನ್ನು ಇಚ್ಚಾರು ಸ್ತೋತ್ರ ಅಂತ ಹೇಳಿದೆ ಸ್ತೋತ್ರ ಆಮೇಲೆ ನಾವು ಪ್ರಾರ್ಥನೆ ಮಾಡಿ ಹೋದ್ಮೇಲೆ ಅವ್ರ ದವಾಖಾನೆಗೆ ಹೋದ್ರಂತ ಪ್ರಾರ್ಥಿಸಿದ ತರ್ವಾತ ಹಾಸ್ಪಿಟಲ್ಗೆ ಎಲ್ಲಾರು ಗೈನಕಾಜ್ ಲೇಡಿ ಡಾಕ್ಟರ್ ಹತ್ರ ಹೋದ್ರಂತ ಚೂಪಿಸಿದ ತರ್ವಾತ ಆಮೇಲೆ ಡಾಕ್ಟರ್ ಹೇಳಿದ್ರಂತ ಡಾಕ್ಟರ್ ಚೆಪ್ಪಾರು ಅಮ್ಮ ನನಗೆ ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದ ಅಂತ ಹೇಳಿದ್ರು ಅಮ್ಮ ನೀವು ಮೂರು ಮಾಸ
ಪ್ರೆಗ್ನೆಂಟ್ ಅಂತ ಹೇಳಿದರಂತ ಆಕೆ ಬಹಳ ಆಶ್ಚರ್ಯ ಆಯ್ತು ಅಂತ ಆಕೆ ಚಾಲ ಆಶ್ಚರ್ಯ ಕಲಿಯಲಿ ನಾನು ಆಗಿಲ್ಲ ಆಗಿಲ್ಲ ಅಂತಂದಿನವ್ರು ಆಗ್ಯದೆ ಆಗ್ಯದ ಅಂತಂದ್ರಲ್ಲ ಕಲಗಲೇದು ಕಲಗಲೇದು ನೇನ್ ಜಪನ ಮರ ಸೇವಕರೈತೆ ಅದು ಕಲಿ ಉಂದಿ ನೀವು ಪಂದುಕೊಂಡಾರೆ ಅಂತ ಹೇಳಿದರು ಇದು ನಂಬಿಕೆ ಆಗಿದೆ ಇದು ನಂಬಕಂ ನೋಡದೆ ನಂಬೋನು ಧನ್ಯನು ಚೂಡಕೊಂಡ ನಮ್ಮನಿ ನಂಬಿನ ವಾಡು ಧನ್ಯಡು ನೋಡಿ ಇಷ್ಟು ಮೂರು ತಿಂಗಳ ತನ ಶಾಂತ ರೀತಿಯಿಂದ ಕಾದುಕೊಂಡಿರ್ಬೇಕಂತ ಮೂರು ಮಾಸದ ವರೆಗೂ ಮರಿ ವಾಡು ಶಾಂತ ರೀತಿಯಿಂದ ಅಲ್ಲ ವೇಚಿ ಉನ್ನಾರು ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಕೊಟ್ಟೇ ಬಿಟ್ಟಾನು ಅದು ದೇವುಡು ಅನುಗ್ರಹಿಸಿ ಉನ್ನಾಡು ಖಚಿತಂಗ ಆಯ್ನ ಅನುಗ್ರಹಿಸಿ ಉನ್ನಾರು ಇದೇ ನಂಬಿಕೆ ಇದ ಇಲ್ಲಾಂಟಿದೆ ಇದೇ ನಂಬಕಂ ಯಾರ್ಯಾರು ದೇವ್ರ ಸಮೀಪದಲ್ಲಿ ಬರ್ತಾರೋ ಇವರೈತೆ ದೇವ್ರ ದಗ್ಗರಿಗೆ ವಸ್ತಾರೋ ಅವರಿಗೆ ದೇವ್ರು ಎಲ್ಲಾ ಆಶೀರ್ವಾದ ಮಾಡ್ತಾನೆ ದೇವುಡು ವಾಳಕ ಅನ್ನಿ ಕೂಡ ದೇವರೆಲ್ಲ ಅನುಗ್ರಹಿಸ್ತಾರೆ ದೇವ್ರ ಮೇಲೆ ನಂಬಿಕೊಂಡು ಬಟ್ಟೆ ಮುಟ್ಟಿದ್ರೆ ರೋಗ ವಾಸಿ ಆಗ್ತದೆ ಆಯ್ನ ಮರಿ ಚೆಮ್ಮು ಮುಟ್ಟುಕೊಂಡೆ ಆಯ್ನ ವಸ್ತ್ರವನ್ನು ಮುಟ್ಟುಕೊಂಡೆ ರೋಗ ಸ್ವಸ್ಥತೆ ಕಲಿಯಲಿದೆ ಕರವಸ್ತ್ರ ಮುಟ್ಟಿದ್ರೆ ವಾಸಿ ಆಗ್ತದೆ ಆಯ್ನ ಉನ್ನತವಂತಿ ವಸ್ತ್ರನೇ ಅಲ್ಲ ಚೆಮ್ಮನ ಅಲ್ಲ ತಾಗಿದೆ ಮರಿ ಎಂತ ಮಂದಿ ಮರಿ ಸ್ವಸ್ಥತೆ ನಂಬಿಕೊಂಡಾರ ನೀರಿನಿಂದ ಕುಷ್ಠರೋಗ ವಾಸಿ ಆಗ್ತದೆ ನೀಟಿ ದ್ವಾರ ಆ ಕುಂಟಿವಾರ ನಡೆಸಾರು ಪ್ರಾರ್ಥನೆ ಮೂಲಕ ಐದು ರೊಟ್ಟಿ ಎರಡು ಮೀನು ಐದು ಸಾವಿರ ಜನ ಊಟ ಮಾಡಿದ್ರು ಈ ಪ್ರಾರ್ಥನೆ ದ್ವಾರ ಐದು ರೊಟ್ಟಿ ಎರಡು ಚಾಪಲು ಐದು ಲಾಜರ್ ಸತ್ತ ನಾಲ್ಕು ದಿವಸ ಆದಾಗ ಪ್ರಾರ್ಥನೆ ಮೇಲೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಆತನ ಎಬ್ಬಿಸಿತು ಎಂಬುದಾಗ ಅಪೋಸ್ತಲರು ಜೈಲಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಅಪೋಸ್ತಲರು ಕೂಡ ಚರಸಲನ್ನು ಪ್ರಾರ್ಥಿಸಿದರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರು ನಮಗೆ ಪ್ರಾರ್ಥಿಸಿದರು ದೇವದೂತ ಬಂದು ಬಿಡುಗಡೆ ಮಾಡಿಸಿದ ದೇವದೂತ ಬಿಡುಗಡೆ ಅನುಗ್ರಹಿಸಿದರು ಕಬ್ಬಿಣದ ಬಾಗಿಲುಗಳು ಸರ್ಪಣಗಳು ತೆರೆಯಲ್ಪಟ್ಟವು ಮುರಿಯಲ್ಪಟ್ಟವು ನಾವು ನಂಬಿಕೆಯಿಂದ ಇರುವುದಾದ್ರೆ ಏನ್ ಬೇಕಾದ್ ನಾವು ಕೇಳಿದ್ರೆ ದೇವ್ರು ಕೊಡುವ ತನಾಗಿದ್ದ ಆದ್ರೆ ಒಂದು ಏನಂದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ಕರೆಕ್ಟೇ ಅಲ್ಲಿ ನಮ್ಮಲ್ಲಿರುತ್ತ ಪಾಪಗಳನ್ನು ತೆಗೆದುಹಾಕಿಕೊಳ್ಳಬೇಕು ಪಾಪವನ್ನು ತೆಗೆದು ಬಿಟ್ಟರೆ ನೀವು ನಂಬಿಕೆಯಲ್ಲಿ ಇರುವುದಾದ್ರೆ ಓ ಸಂತೋಷವೇ ಸಂತೋಷ ನಿಮ್ಮ ಆನಂದ ಪರಿಪೂರ್ಣವಾಗುತ್ತದೆ ನಂಬಿಕೆಯಿಂದ ಏನ್ ಬೇಕಾದ್ರೂ ಪಡ್ಕೊಳ್ಳಬಹುದು ಇನ್ನೂ ಅನೇಕ ಸಾಕ್ಷಿಗಳಿವೆ ಸಾಕ್ಷ್ಯ ಇಷ್ಟೇ ನಂಬಿದ್ರೆ ಸಾಕು ಚಾಲು ದೇವರ ಮಹಿಮೆಯನ್ನು ಪಡ್ಕೊಳ್ಳುತ್ತೀರಿ ನಿಮ್ಗೇನಾದ್ರೂ ತೊಂದರೆ ಸಮಸ್ಯೆಗಳಿದ್ದರೆ ನೀವು ನಮಗೆ ಫೋನ್ ಮಾಡಿದ್ರೆ ಫೋನ್ ಕಾಲ್ ಚೆನ್ನಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ ನಿಮಗೆ ಖಂಡಿತವಾಗಿ ನೀವು ಆಶೀರ್ವಾದ ಪಡ್ಕೊಳ್ಳುತ್ತೀರಿ ದೇವರ ವಾಕ್ಯವನ್ನು ನೆನಪು ಮಾಡಿಕೊಳ್ಳರಿ ಭಯಪಡಬೇಡರಿ ಭಯಪಡಬದ್ದು ದಿಗ್ಭ್ರಮೆಗೊಳ್ಳದಿರಿ ನಾನು ನಿನ್ನ ಸಂಗಡ ಇದ್ದೇನೆ ಮನುಷ್ಯರ ಮೇಲೆ ನಂಬಿಕೆ ಇಡಬೇಡರಿ ದೇವರ ಮೇಲೆ ಭರವಸೆ ಉದ್ಧಾರವಾಗುವನು ದೇವರ ಮೇಲೆ ಭರವಸೆ ಇಟ್ಟು ನಾವು ಜೀವಿಸೋಣ ನಮ್ಮನ್ನು ಕರ್ಕೊಂಡು ನಿತ್ಯ ಜೀವಕ್ಕೆ ಸೇರಿಸುವಂತನಾಗಿದ್ದಾನೆ ನಿತ್ಯ ಶಾಶ್ವತ ರಾಜ್ಯಕ್ಕೆ ಸೇರಿಸ್ತಾರೆ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಪರಿಶುದ್ಧ ದೇವರೇ ಪರಿಶುದ್ಧ ಪ್ರೇಮ ಕಲಿಗಿರುವಂತಹ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ನಮ್ಮಕನ್ನು ಹೆಚ್ಚಿಸಂಡಿ ನಿಮಗಾಗಿ ಜೀವಿಸುವಂತೆ ಸಹಾಯ ಮಾಡು ನೀ ಕೊರಗು ಬ್ರತಕಲಾಗ ನಮಗೆ ಸಹಾಯ ಸೈತನ ಎಲ್ಲಾ ಕಾರಣ ಬಂಧಿಸು ದುಷ್ಟನ ಯೋಗ ಅನ್ನಿ ಬಂಧಕಾಲನ್ನು ನೀವು ಬಂಧಿಸಂಡಿ ನಮ್ಮೆಲ್ಲರನ್ನ ಆಶೀರ್ವದಿಸು ನಮ್ಮೆಲ್ಲರನ್ನ ದೀವಿಸಂಡಿ ನೀವು ನಂಬಿಕಸ್ಥರಾಗಿದ್ದ ನಾವು ನಂಬಿಕ ನಿಮಗೆ ನಂಬಿಕಸ್ಥರಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಬೇಡಿಕೊಂಡಿದ್ದೇವೆ ನೀವು ನಮಗೆ ಕಲಿಗಿರುವಂತವರು ಕನಕ ನೀವು ಕೂಡ ಮೀ ಪಟ್ಟು ನಮ್ಮಕಂ ಕಲಿಗಿ ನೀವು ಪ್ರಾರ್ಥಿಸುತ್ತಾ ತಂದ್ರಿ ಪರಲೋಕದ ತಂದೆ ಪ್ರಾರ್ಥನೆಯನ್ನು ನಿನ್ನ ಮಗನಾದ ಯೇಸು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ ಆಮೆನ್ ಮಾ ತಂದ್ರಿ ಈ ನಾ ಈ ಯಕ ಪ್ರಾರ್ಥನಾ ಪ್ರಭುವಿನಟುವಂತಿ ಯೇಸು ಕ್ರಿಸ್ತು ವಾರಿ ನಾಮವನ್ನು ಅಡಿಗೆ ಬೇಡಿಕೊಂಡು ನಮ್ಮ ಪರಮ ತಂದ್ರಿ ಆಮೆನ್ ಆಮೆನ್ ಹಲ್ಲೆಲೂಯಾ